ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮೀರಾ ಅವರು 20 ಚಪಾತಿಗಳ ಮೂಲಕ ತಮ್ಮ ವೃತ್ತಿಯನ್ನು ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ಮನೆಯಲ್ಲೇ ಚಪಾತಿ ಮಾಡ್ತಾ ಇದ್ರು. ಸೊ ಆ ಚಪಾತಿಯ ಪ್ರೊಸೆಸ್ ಹಾಗೆ ಬೆಳೆಯುತ್ತಾ ಬಂತು. ಸೊ ಮಷೀನ್ ಅನ್ನು ತೆಗೆದುಕೊಂಡು ಬಂದ್ರು. ಈಗ ಸಾವಿರಾರು ಚಪಾತಿಗಳನ್ನ ಡೈಲಿ ಸಪ್ಲೈ ಮಾಡ್ತಾರೆ. ಸೊ ಮೀರಾ ಅವರಿಗೆ ಬೆಂಬಲವಾಗಿ ನಿಂತವರು ಅವರ ಪತಿ ಸುರೇಶ್. ಬನ್ನಿ ಸುರೇಶ್ ಅವರನ್ನ ಕೇಳೋಣ, ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅವರ ಹೆಂಡತಿಗೆ, ಹಾಗೇನೆ ಈ ಒಂದು ಬಿಸ್ನೆಸ್ ಇಷ್ಟು ಸಕ್ಸಸ್ ಆಗಕ್ಕೆ ಏನು ಕಾರಣ ಅಂತ. ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಸೊ ನಿಮ್ಮ ಮೀರಾ ಅವರು ಹೇಳೋ ಹಾಗೆ ಚಪಾತಿ ಬಿಸ್ನೆಸ್ ಶುರು ಮಾಡಿದ ಕಥೆನೇ ಚೆನ್ನಾಗಿದೆ ಒಂತರ. ನಿಮಗೆ ಸೆಲ್ಫ್ ಎಕ್ಸ್‌ಪೀರಿಯನ್ಸ್ ಮಾಡ್ಕೊಂಡು ನೀವು ಚಪಾತಿ ಶುರು ಮಾಡಕ್ಕೆ, ಅಂದ್ರೆ ಅವರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಅದೊಂದು ಬಿಸ್ನೆಸ್ ಅಂತ ಶುರು ಮಾಡಿದ್ರಿ. ಸೊ ಯಾವ ರೀತಿ ಸ್ಟಾರ್ಟ್ ಆಯ್ತು ನಿಮಗೆ? ಸ್ಟಾರ್ಟಿಂಗ್ ಅಲ್ಲಿ ಏನು ಹೆಂಗ್ ಅನಿಸ್ತು? ನಿಮ್ಮ ಮಿಸಸ್ ಚೆನ್ನಾಗಿ ಮಾಡ್ತಾರೆ ಚಪಾತಿ, ಅದನ್ನ ಬಿಸ್ನೆಸ್ ಮಾಡ್ಕೊಬಹುದು ಅಂತ ಹೇಗ ಅನಿಸ್ತು ನಿಮಗೆ? ಓಕೆ, ಇದನ್ನ ಬ್ರೀಫ್ ಹೇಳಬೇಕು ಅಂದ್ರೆ ಒಂದು ಇದೊಂತರ ಸಿನಿಮಾ ಶೈಲಿಯಲ್ಲಿ ನಮ್ದು ಆಕ್ಚುಲಿ ನಮ್ದು ಈ ಬಿಸ್ನೆಸ್ ಸ್ಟಾರ್ಟ್ ಆಯ್ತು. ನಾನು ನಮ್ಮ ಮಿಸ್ಸಸ್ ಆ್ಯಕ್ಚುಲಿ ಇದು ಮ್ಯಾರೇಜ್ ಆದಮೇಲೆ ಒಂದು ಇಯರ್ ಟೂ ಇಯರ್ಸ್ ಯಾವುದೋ ಒಂದು ಹೋಟೆಲ್ಗೆ ಹೋಗಿದ್ವಿ. ಆ್ಯಕ್ಚುಲಿ ಯೂಶಲಾಗಿ ಹೋದಲ್ಲ, ಒಂದು ಹೋಟ್ಲಿಗೆ ಹೋದ್ವಿ ನಾವು ಲಂಚ್ ಆರ್ಡರ್ ಮಾಡಿ, ಸೌತ್ ಇಂಡಿಯನ್ ಮೀಲ್ಸ್ ತಿನ್ನಬೇಕು ಅಂತ ಹೇಳಿದ್ನಲ್ಲ, ಅದ್ರ ಜೊತೆಲಿ ಒಂದು ಚಪಾತಿ ಬಂತು. ಎಷ್ಟು ವರ್ಸ್ಟ್ ಆಗಿತ್ತು ಅಂದರೆ ನಮ್ಗೆ ತಿನ್ನೋದು ಒಂದು ತುತ್ತು ಕೂಡ ಒಳಗಿಡೋಕ್ಕಾಗಲಿಲ್ಲ. ಎಷ್ಟು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂಡ್ ಐ ಮೇಡ್ ಅಪ್ ಮೈ ಮೈಂಡ್ ಜನಗಳಿಗೆ ಈ ಥರ ತುಂಬ ಚೆನ್ನಾಗಿ ನೀನು ಮಾಡೋ ಚಪಾತಿ ಯಾಕೆ ನಾವು ಎಲ್ಲರೂ ಕೊಡಬಾರ್ದು ಅಂತ ಒಂದು. ಆ್ಯಸ್ ಶೀಸ್ ಎ ಪಂಜಾಬಿ, ಅವರು ವೀಟ್ ಫುಡ್ಡಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಳೆ. ಬೇರೆ ಗೊತ್ತಿಲ್ಲ, ನಮ್ಮ ಹೋಲ್ ಫ್ಯಾಮಿಲಿಲೇ ಅವ್ಳು ಮಾಡೋ ಚಪಾತಿ ಅಂದರೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ಒಂದು ತಿನ್ನೋರು ಮೂರು ನಾಲ್ಕು ಜನ ತಿಂದೋಗ್ತಾರೆ. ಸೊ ಅದನ್ನು ನಾವು ನಮ್ಮಲ್ಲಿರೋ ಟ್ಯಾಲೆಂಟ್ ನಾವೇ ಯಾಕೆ ಇನ್ಕೇಶ್ ಮಾಡ್ಕೋಬಾರ್ದು, ಇದನ್ನು ಬಿಸ್ನೆಸ್ ಥರ ಯಾಕೆ ಮಾಡ್ಬೋದು? ಇವರು ಆ್ಯಕ್ಚುಲಿ ಈ ಥರ ಇಷ್ಟು ವರ್ಷ ಚಪಾತಿ ಜನಗಳು ಸರ್ವ್ ಮಾಡ್ತಾ ಇದ್ದಾರೆ. ನಮ್ಮದು ಮೇಯ್ನ್ ಮೊದಲಿಂದ ಏನು ಅಂದರೆ ನಂದು ಕ್ಲೀನ್ ಅಂಡ್ ಟೈಡಿ ಅಂಡ್ ಇ ಶುಡ್ ವೆರಿ ಹೈಜಿನಿಕ್ ಅಂಡ್ ಭಾರಿ ನೀಟಾಗಿ ವೆರಿ ಟೇಸ್ಟಿ ಫುಡ್ ನಾನು ಸರ್ವ್ ಮಾಡೋದು ತುಂಬ ಆಸೆ ಇತ್ತು. ಇದೇ ಒಂದು ಚಾನ್ಸ್ ತೊಗೊಳ್ಳೋಣ, ಇದನ್ನು ಟ್ಯಾಲೆಂಟ್ ಯೂಸ್ ಮಾಡೋಣ, ನಾವು ಯಾವ ಕಷ್ಟಪಡೋಣ ಅಂದ್ಬಿಟ್ಟು ನಾನೇನು ಮಾಡಿದ್ರೆ, ನಾನು ಹೇಳಿದೆ ನೀನು ಮಾಡಿಕೊಡು, ನನ್ನ ಕೈಲಿ ಎಷ್ಟು ಆರ್ ಎಸ್ ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ಇದು ಮಾಡಿದ್ವಿ ನಾವು. ಸೊ ನಂಗೆ ಸ್ಟಾರ್ಟಿಂಗು ಅವಳು ಮಾಡಿಕೊಟ್ಲು, ಬಟ್ ತಗೊಂಡು ಹೆಂಗೆ ನನಗಂತ ತುಂಬ ಶೈನೆಸ್ ಆಯಿತು. ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡು ನನ್ನ ವೆಹಿಕಲ್ಲೂ ಇರಲಿಲ್ಲ, ಅವನ ಬಸ್ಸಲ್ಲಿ ಹತ್ಬಿಟ್ಟು ವಿಜಯನಗರದಲ್ಲೆಲ್ಲ ನಡ್ಕೊಂಡೋಗಿ ಹಾಟ್ ಬಾಕ್ಸ್ ಇಟ್ಕೊಂಡು ಹೋಟ್ಲುಗಳಲ್ಲಿ ಹೋಗಿ ಆ ಹೋಟ್ಲ್ ಮ್ಯಾನೇಜರ್ ಯಾವಾಗ ಫ್ರೀ ಆಗ್ತಾನೋ ಅವ್ರ ಹತ್ರ ನನ್ನ ಡಬ್ಬ ತೆಗೆದುಬಿಟ್ಟು ಹಿಂಗೆ ತೋರಿಸ್ತಾ ಇದ್ದೆ, ಚಪಾತಿ ನೋಡಿ ನಾವು ಈ ಥರ ಮಾಡ್ತೀವಿ ಅಂತ. ಸ್ಟಾರ್ಟಿಂಗ್ ಯಾರು ಸುಮಾರು ಜನ ರೆಸ್ಪಾನ್ಸೇ ಮಾಡಲಿಲ್ಲ. ಒಂದು ಹೋಟ್ಲ್ ಅವ್ರು ಮಾತ್ರ, ವಿಜಯನಗರ ಕ್ಲಬ್ ಎದುರುಗಡೆ ಒಂದು ಹೋಟ್ಲ್ ಇದೆ, ಆ ಹೋಟ್ಲ್ ಅವ್ರು ಮಾತ್ರ ನನಗೆ ಕ್ವಶನ್ ಮಾಡಿದ್ರು. ಆ ಕ್ವಶನ್ ಮಾಡಿದ್ದೆ ನನ್ಗೆ ತುಂಬಾ ಗ್ರೇಟ್ ಆಗುತ್ತೆ, ಮಾತಾಡ್ಸಿದ್ರಲ್ಲ ಅಂತ ನನಗೆ ಇಷ್ಟು ಜನಕ್ಕೆ ಇದು ಮಾಡ್ದೆ. ಇದೇ ತರ ಕೊಡ್ತೀರಾ ಚಪಾತಿ ಅಂತ ಹೇಳ್ಬಿಟ್ರು. ನನ್ ತರ ಒಂಥರ ಭಯ ಆಯ್ತು, ಖುಷಿನೂ ಆಯ್ತು, ಯಾವ ಚೆನ್ನಾಗಿಲ್ವೋ ಇಲ್ಲ ಚೆನ್ನಾಗಿದ್ದು ಕೇಳ್ತಾ ಇದ್ರೆ ಚೆನ್ನಾಗಿ ಇಲ್ದಲೇ ಕೇಳ್ತಾ ಇದಾರ ಅಂತ ಇದ್ಮಾಡ್ಬಿಟ್ಟು. ಆಮೇಲೆ ಅಂದಮೇಲೆ ಇದು ಹೌದು ಸರ್ ಇದೇ ಕೊಡ್ತೀವಿ ನಾವು, ನೀವು ಮನೇಲೆ ಮಾಡೋದ? ಹೌದು ಮನೇಲೆ ಮಾಡೋದು. ಸೊ ಆಯ್ತುಕೋಸ್ಕರ ಆಯ್ತು ನಾಳೆ ಒಂದು 20 ಚಪಾತಿ ಕೊಡಿ ಅಂತ ಹೇಳಿದ್ರು. ಆ 20 ಚಪಾತಿ ನನಗೆ ಯಾವ ತರ ಒಂದು ಲೈಫಲ್ಲಿ ಮರೆಯದಾದ ಘಟನೆ ಆಯ್ತು ಅಂದ್ರೆ, ಈ ಪ್ರೆಸೆಂಟ್ ನಾನು ಆತ ಮೂರುವರೆಯಿಂದ 4,000 ಚಪಾತಿ ಪರ್ ಡೇ ಮಾಡ್ತಾ ಇದ್ದೀನಿ. ಅವ 20 ಚಪಾತಿಲಿ ಅವನ ಆರ್ಡರ್ ಕೊಟ್ಟಾಗ ಸಿಕ್ಕಿರೋ ಸ್ಯಾಟಿಸ್ಫ್ಯಾಕ್ಷನ್ ಈ ಕ್ಷಣಕ್ಕೂ ನಂಗೆ ಸಿಕ್ಕಿಲ್ಲ. ಆ ತರ ಒಂದು ಸ್ಟಾರ್ಟ್ ಮಾಡ್ಕೊಂಡು ಮನೇಲೆ ನಾವು ಅವತ್ತು ಇನ್ವೆಸ್ಟ್ಮೆಂಟ್ ಎಲ್ಲ ತುಂಬ ಕಷ್ಟದಲ್ಲೇ ಇದ್ವಿ. ಈ ಲವ್ ಮ್ಯಾರೇಜ್ ಆಗಿಂದ ಅಪ್ಪ ಅಮ್ಮನ ಸ್ವಲ್ಪ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇತ್ತು. ಸೊ ನಾವೇ ಓನಾಗಿ ಮಾಡ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ನನ್ನ ಮಿಸ್ಸಸ್ ಅಪ್ ಟು 400 ರೋಟೀಸ್ ತನಕ ನಾವಿಬ್ಬರೇ ಮಾಡಿದ್ವಿ. ಅವ್ಳು ಮಾಡ್ಕೊಟ್ಟಿದ್ದು ನಾನು ಸುಟ್ಟಿದ್ದು. ಆಮೇಲೆ ಇದು ಸಪ್ಲೈಗೆ ಹೊರಟಿದ್ದೆ, ಬಸ್ಸಲ್ಲೇ ಹೋಗ್ತಾ ಇದ್ದೆ, ಬಸ್ಸಲ್ಲೇ ಕೊಡ್ತಾ ಇದ್ದೆ. ಆಮೇಲೆ ಇನ್ನು ಆರ್ಡರ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಬಂತು, ನಮ್ಗೊಂಥರ ಕಾನ್ಫಿಡೆನ್ಸ್ ಬಂತು, ಓ 100% ನಾವು ಮಾಡಬಹುದು, ಇನ್ಕ್ರೀಸ್ ಮಾಡಬಹುದು ಅಂತ. ಇನ್ಕ್ರೀಸ್ ಮಾಡೋದಕ್ಕೆ ನಮ್ಮ ಕೈಲಿ ಆಗಲಿಲ್ಲ. ಸೊ ಅವಾಗ ಒಬ್ಬೊಬ್ಬರದೇ ಲೇಡೀಸ್ನ ಎಂಪ್ಲಾಯ್ಮೆಂಟ್ ಮಾಡ್ಕೊಂಡ್ವಿ, ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ವಿ. ನಾವು ಕೈಯಲ್ಲಿ ಕಲಿಸ್ತಾ ಇದ್ವಿ, ಅವಾಗ ಕೈಯಲ್ಲಿ ಕಲಿಸ್ಬಿಟ್ಟು ನಾನೇ ಉಂಡೆ ಮಾಡ್ಬಿಟ್ಟು, ಮ್ಯಾನ್ಯಲಿ ಇಷ್ಟಿಷ್ಟು ಸೈಜ್ ಬಂದು ಇಷ್ಟಿಷ್ಟು ದಪ್ಪ ಬರುತ್ತೆ ಅಂತ ಮೈ ಉಂಡೆ ಮಾಡಿಬಿಟ್ಟು ರಾತ್ರಿ 2 ಗಂಟೆ ಎದ್ದೊಳ್ತಾ ಇದ್ವಿ. ನಾವು 2 ಗಂಟೆ ಎದ್ದು ಪ್ರಿಪ್ರೇಷನ್ ಸರ್ಕಸ್ ಕೆಮಿಸ್ಟ್ರಿ ನಮ್ಮ ಇದು ಮಾಡ್ತಾ ಇದ್ವಿ. ನಾವು 10 ಗಂಟೆ ಒಳಗೆ ಕೊಟ್ಬಿಡ್ತಿದ್ರಿ? ಎಲ್ಲ ನಾವು 10 ಗಂಟೆ 11 ಗಂಟೆ ಒಳಗೆ 100% ನಾವು ಮಾಡಿರೋ ಚಪಾತಿ ಇರಲೇಬೇಕು ಎಲ್ಲ ಹೋಟ್ಲಲ್ಲಿ, ಇಲ್ಲಾಂದ್ರೆ ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡುದು. ಯಾಕೆಂದ್ರೆ ನಮ್ಮನ್ನ ನಂಬ್ಕೊಂಡು 1,000 ಜನ ಗಿರಾಕಿಗಳಿರ್ತಾರೆ ಊಟಕ್ಕೆ, ಅವ್ರ ಊಟಕ್ಕೆ ಏನು ಮಾಡಿರೋ ಚಪಾತಿ ಎಲ್ಲ ಮಾಡ್ಕೊಂಡಿರ್ತಾರೆ. ಸೊ ಗ್ರೇವಿ ಎಲ್ಲ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ, ನಮ್ಮ ಚಪಾತಿಗೆ ವೇಟ್ ಮಾಡ್ತಾ ಇರ್ತಾರೆ. ನಾವು ಟೈಮ್ ಸೆನ್ಸ್ ಇದ್ರಲ್ಲಿ ನಮ್ದು ಸಿಕ್ಕಾಪಟ್ಟೆ ಟೈಮ್ ಸೆನ್ಸ್, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗೋದು. ಸೊ ಅದಕ್ಕೋಸ್ಕರ ನಾವೇನು ಡೈಲಿ ಏನು ಮಾಡಿದ್ರು, 11:30 ಅಷ್ಟೊಳಗೆ ಟೋಟಲಿ ನಮ್ಗೆ 1,000 ಚಪಾತಿ ಇದ್ರು ಮುಗಿಸ್ಲೇಬೇಕು, ನಾವು ಯಾವ ಥರ ಆದರೂ ಮುಗಿಸ್ಲೇಬೇಕು. ಆಮೇಲೆ ಮನೆಯಲ್ಲಿ ನೀವು ನಿಯರ್ಲಿ 1,000 ರೋಟೀಸ್ ತನಕ ನಿಯರ್ಲಿ ಒಂದು 5-6 ಜನ ಲೇಬರ್ಸ್ನ ಲೇಡೀಸ್ನ ಎಂಪ್ಲಾಯ್ ಮಾಡಿಕೊಂಡು ನಾವು ಮಾಡಿದ್ವಿ. ನಮ್ದು ಏನು ಇಂಟ್ರೆಸ್ಟ್ ಇದೆ, ಓನ್ಲಿ ಲೇಡೀಸ್ನೇ, ಲೇಡಿ ಓರಿಯೆಂಟೆಡ್ ಯೂನಿಟೇ ಆಗಬೇಕಿದ್ದು. ಪ್ರತಿಯೊಂದು ಮಹಿಳೆಯರಿಗೂ ಒಂದು ಅವರೊಂದು ಫ್ಯಾಮಿಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ಸಣ್ಣ ಮಟ್ಟಿಗೆ ನಮ್ಮ ಕೈಲಾದಷ್ಟು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಒಂದು ಇದು ಮಾಡಿದ್ವಿ. ಈಗ ನಮ್ಮ ಕೆಲಸ ಆದ ಪಾರ್ಟ್ ಟೈಮ್ ಥರ ಅವ್ರು ಇಲ್ಲಿ ಕೆಲಸ ಮಾಡ್ಕೊಂಡು ಬೇರೆ ಥರ ಕೆಲಸ ಡಬಲ್ ಇನ್ಕಮ್ ಥರ ಮಾಡ್ಬೋದಿತ್ತು ಅವರು.
ಸೋ ಈ ತರ ಮಾಡಿ ನಾವು ನಿಮ್ ಏನ್ ನೋಡ್ತಾ ಇದ್ದೀರಿ ಲೇಬರ್ಸ್ 8 ವರ್ಷದಿಂದ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಸೋ ಎಷ್ಟು ಹೋಟೆಲ್ ಗೆ ನಿಮಗೆ ಫಸ್ಟ್ ಒಂದು ಹೋಟೆಲ್ ಅಂತಂದ್ರೆ ಆಮೇಲೆ ಹೇಗೆ ಇನ್ಕ್ರೀಸ್ ಆಗ್ತಾ ಇದೆ? ನಿಯರ್ಲಿ ನಮಗೆ ಹೋಟೆಲ್ಸ್ ಇವಾಗ 40 ಟು 50 ಹೋಟೆಲ್ಸ್ ಇದೆ. ನಿಯರ್ಲಿ ಒಂದು 10 ರಿಂದ 15 ಕೇಟರಿಂಗ್ ಅವರು ಇದ್ದಾರೆ. ಆ ಕೇಟರಿಂಗ್ ಅವರು ನಿಯರ್ಲಿ ಅಪ್ಟು ಐಟಿಪಿಎಲ್ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ನಮ್ಮ ಚಪಾತೀಸ್ ಹೋಗುತ್ತೆ. ಅಂದ್ರೆ ಕೇಟರಿಂಗ್ ಅವರು ನಮ್ಮ ಹತ್ರ ಚಪಾತಿ ತಗೊಂಡು ಐಟಮ್ ಅವ್ರು ಮಾಡ್ತಾರೆ. ಚಪಾತೀಸ್ ಮಾತ್ರ ನಮ್ಮ ಹತ್ರ ಕುಕ್ ಮಾಡಿ ತಗೊಂಡು ಯಾಕೆಂದ್ರೆ ಅವರಿಗೆ ಈ ಚಪಾತಿ ಮಾಡೋದಕ್ಕೆ ಯಾರಿಗೂ ಟೈಮ್ ಇರಲ್ಲ. ಈಗ ಅಷ್ಟು ಲಾರ್ಜ್ ಕ್ವಾಂಟಿಟಿಲಿ ಒಬ್ಬೊಬ್ಬರು 1,500 ಚಪಾತಿ ಒಬ್ಬೊಬ್ಬರು ತಗೊಂಡು ಹೋಗ್ತಾರೆ. ಸೊ ಅವ್ರಿಗೆ ಟೈಮ್ ಇರಲ್ಲ. ಸೊ ನಮ್ಮ ಹತ್ರ ತಗೊಂಡೋಗಿ ಅವರು ಅಲ್ಲಿ ಸರ್ವ್ ಮಾಡ್ಕೊಂತಾರೆ. ಸೊ ಮಷೀನ್ ಅಳವಡಿಸಿದ ಮೇಲೆ ಯಾವ ರೀತಿ ನಿಮಗೆ ಬೆನಿಫಿಟ್ ಆಯ್ತು? ಹಾ, ಇದು ನೋಡಿ, ಇದು ಮಷೀನ್ ಅಳವಡಿಸ್ಕೊ ಒಂದು ನಾನು ಇನ್ಸ್ಟಾಲ್ ಮಾಡಿದ್ರು ತುಂಬಾ ಭಾರಿ ಒಳ್ಳೆ ರೀಸನ್ ಇದೆ. ಒಬ್ಬ ಲೇಡೀಸ್ ರಜಾ ಹಾಕ್ಬಿಟ್ರೆ 400 ರಿಂದ 500 ಚಪಾತಿ ನನಗೆ ಆರ್ಡರ್ ಕಮ್ಮಿ ಆಗ್ಬಿಡುತ್ತೆ. ಅವಾಗ ನನಗೆ ಸಿಕ್ಕಾಪಟ್ಟೆ ನಂಗೆ ಯಾವ ತರ ಪ್ರಾಬ್ಲಮ್ ಫೇಸ್ ಮಾಡಕ್ ಆಗ್ತಾ ಇರಲಿಲ್ಲ. ಸೊ ಇದಕ್ಕೋಸ್ ಇದೆಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಾನು ಯಾಕೆ ಒಂದು ಮಿಷನ್ ತಗೊಳ್ಬಾರ್ದು, ಮೈನ್ ನಾವು ಒತ್ತೊಂದು ಮಿಷನ್ ಬೇಕಿತ್ತು. ಸೊ ಈ ತರ ಒಂದು ಕಾನ್ಸೆಪ್ಟ್ ತುಂಬಾ ಸಲ ಬಾರಿ ತಲೆ ಕೆಡಿಸ್ಕೊಂಡು ಸುಮಾರು ಕಡೆ ನೋಡಿ ಸುಮಾರು ಇನ್ಕ್ವೈರಿ ಮಾಡಿ ಇಂಟರ್ನೆಟ್ ಎಲ್ಲ ನನ್ನ ಚಿಕ್ಕ ಮಗಳೇ ಅದನ್ನ ಆಕ್ಚುಲಿ ಇದನ್ನ ಅವ್ರು ಕೊಟ್ಟಿದ್ದಾಳೆ. ಅದನ್ನ ಅವಳು ಒಂದು ಸಜೆಷನ್ ಮೇಲೆ ತುಂಬಾ ಕಾಂಪ್ಯಾಕ್ಟ್ ಆಗಿದೆ, ರೇಟ್ ಕಮ್ಮಿ ಇದೆ, ಚಿಕ್ಕದ್ರಲ್ಲೇ ಮಾಡಬಹುದು ಅಂತ ಅವಳು ಒಂದು ಸಜೆಷನ್ ಮಾಡಿದ. ಅದನ್ನೆಲ್ಲ ನೋಡ್ಬಿಟ್ಟು ಕೊಯಮತ್ತೂರ್ಗೆ ಹೋಗ್ಬಿಟ್ಟು ನಾ ಅದನ್ನೆಲ್ಲ ಪ್ರಾಕ್ಟಿಕಲ್ ನೋಡ್ಬಿಟ್ಟು ಆ ಈ ಮಿಷನ್ ತಗೊಂಡ್ಬಂದೆ. ಇದೇನು ಮಾಡಿದೆ ಅಂದ್ರೆ ಇದ್ರ ನನಗೆ ಯಾರು ಮ್ಯಾನ್ಯಲ್ ತಿಕ್ಕೋ ನೆಸಿಟಿನೇ ಇಲ್ಲ. ಇದ್ರಲ್ಲಿ ಒಂದು ಯೂಸ್ ಏನು ಅಂದ್ರೆ ಮ್ಯಾನ್ಯಲ್ ಮಿಷನ್ ಕಟ್ಟಿಂಗ್ ಚಪಾತಿ ಏನಂದ್ರೆ ಇದ್ರ 100% ಯು ಕ್ಯಾನ್ ಗೆಟ್ ಅಕ್ಯುರೇಸಿ, ಬಾರಿ ಅಕ್ಯುರೇಟ್ ಆಗಿ ಬರುತ್ತೆ. ಥಿಕ್ನೆಸ್, ರೌಂಡ್ ಶೇಪ್, ವೇಟ್, ಆಫ್ಟರ್ ಬೇಕಿಂಗ್ ವೇಟ್ ಈಕ್ವಲ್ ಆಗಿ ಬರುತ್ತೆ. ಯಾಕೆಂದ್ರೆ ಇವಾಗ ಸಾಫ್ಟ್ವೇರ್ ಕಂಪ್ನಿಯವರೆಲ್ಲ ಏನ್ ಮಾಡ್ತಾರೆ, ಆಫ್ಟರ್ ಬೇಕಿಂಗ್ ಇಟ್ ಶುಡ್ ಬಿ 20-23 grams ಅಂತ ಮೆನ್ಷನ್ ಮಾಡ್ತಾರೆ. ಅದನ್ನ ಫೇಲ್ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಇದ್ರಲ್ಲಿ ನಾವು ಮಿಷನ್ ಅಲ್ಲಿ ಮಾಡಬಹುದು. ನಾವು ಡಯಟ್ ಕಾನ್ಶಿಯಸ್ ಇದ್ದು ಆಮೇಲೆ ಅದು ಸ್ಟಾರ್ಟಿಂಗ್ ಬಂತು. ಯಾಕೆ ನಾವು ಉಪ್ಪು ನಾವು ಅಂದಾಜ್ ಮೇಲೆ ಹಾಕ್ಬಿಡ್ತಾ ಇದ್ವಿ. ಅದನ್ನ ಆಮೇಲೆ ಕೆಲವು ನಾವು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ತಾ ನಾವೇನ್ ಮಾಡಿದ್ವಿ, ಈಗ ಡಯಾಬಿಟಿಸ್ ಪೇಷಂಟ್ಸ್ ಇರ್ತಾರೆ, ಬಿಪಿ ಪೇಷಂಟ್ಸ್ ಇರ್ತಾರೆ, ಅವ್ರಿಗೆಲ್ಲ ಉಪ್ಪು ಜಾಸ್ತಿ ತಿನ್ನಂಗಿಲ್ಲ ಅಂತವ್ರಿಗೆಲ್ಲ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಏನ್ ಮಾಡಿದ್ವಿ, 13 grams per ಇದು ನಾವು ಇದು ಸ್ಟ್ಯಾಂಡರ್ಡ್ ಮಾಡ್ಕೊಂಡು ಅದನ್ನ ಎಲ್ಲಾ ಕಡೆ ಓಕೆ ಆಗಿದೆ. ಸೊ ಅವಾಗಿಂದ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಸೊ ಓವರ್ಆಲ್ ಆಗಿ ಈಗ ನಿಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ ನಿಮ್ಮ ಚಪಾತಿಗಳಿಗೆ? ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ನಮ್ಗೆ. ಇವಾಗ ಈ ಮಿಷನ್ ಹಾಕಿದ್ರು 2 ವರ್ಷ ಆಯ್ತು ನನ್ನ ಮಿಷನ್ ಹಾಕಿ. 2 ವರ್ಷ ಇವಾಗ ಸಿಕ್ಕಾಪಟ್ಟೆ ಆಡೋದ್ರಿಂದ ಇವಾಗ ನಮ್ಗೆ ಮಾಡೋಕ್ಕೂ ಆಗ್ತಾ ಇಲ್ಲ, ಅಷ್ಟೊಂದು ಫೀಡ್ ಮಾಡಕ್ ಆಗ್ತಾ ಇಲ್ಲ. ಸೊ ನಮ್ದು ಫರ್ದರ್ ಡ್ರೀಮ್ ಏನಿದೆ ಅಂದ್ರೆ ಪರ್ ಡೇ ನಿಯರ್ಲಿ 30,000 rupees ತನಕ ನಮ್ಗೆ ಆರ್ಡರ್ಸ್ ಇದೆ. ಸದ್ಯಕ್ಕೆ ಎಷ್ಟು ಕೊಡ್ತಾ ಇದ್ರ? ಇವಾಗ 3-4,000 rupees ಪರ್ ಡೇ ಕೊಡ್ತಾ ಇದ್ದೀವಿ. 30,000 rupees ತನಕ ನಮ್ದು ಆರ್ಡರ್ ಬ್ಯಾಡ್ಲಿ ನೀಡೆಡ್, ನಮ್ಗೆ ಸುಮಾರು ಜನ ಕೇಳ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಮೈಂಡಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ, ಇವಾಗ ನಿಯರ್ಲಿ ಇವಾಗ ಒಂದು ಅಮೆರಿಕಾದಿಂದ ಒಂದು ಮೆಷಿನ್ ಪ್ಲಸ್ ಜರ್ಮನ್ ಇಂದ ಒಂದು ಮೆಷಿನ್ ಇಂಪೋರ್ಟ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ. ತುಂಬಾ ಹೈಟೆಕ್ ಆಗಿದೆ ಅದು, ವಿತ್ ಓನ್ ಟೆಕ್ನಾಲಜಿ, ಫಸ್ಟ್ ಟೈಮ್ ಇನ್ ಇಂಡಿಯಾ ಯಾರು ಆ ತರ ಟೆಕ್ನಾಲಜಿ ಯೂಸ್ ಮಾಡಿಲ್ಲ. ಇವಾಗ ನಾವು ಮನೇಲಿ ಕೂಡ ಆ ತರ ಚಪಾತಿ ಮಾಡಕ್ ಸಾಧ್ಯನೇ ಇಲ್ಲ. ಆ ತರ ಒಂದು ಚಪಾತಿ, ಪ್ರತಿಯೊಂದು ಚಪಾತಿ ಬಿನಾ ತೇಲ್ಕ ಪೂರಿ ಅಂತ ಫುಲ್ಕಾ ಟೈಪ್ ಊದುತ್ತೆ. ನಿಮ್ಗೆ ಪೂರಿ ನೀವು ಎಣ್ಣೆ ಹಾಕಿದ್ರೆ ಯಾವ ತರ ಊದುತ್ತೋ ಅದು ವಿತೌಟ್ ಓವನ್ ಟೆಕ್ನಾಲಜಿ, ಯಾವ ಗ್ಯಾಸ್ ಬೇಕಾಗಿಲ್ಲ ಅದಕ್ಕೆ. ಅದು ಏನು ಅನ್ಟಚ್ಡ್ ಬೈ ಹ್ಯಾಂಡ್, ಟೋಟಲಿ ಹೈಜಿನಿಕ್ ಆಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಪ್ಲಾನಿಂಗ್ ಇದೆ ಈಗ ನೆಕ್ಸ್ಟ್ ಇಯರ್, ವಿತಿನ್ 90 ಡೇಸ್ ವಿ ಆರ್ ಗೋಯಿಂಗ್ ಟು ಇನ್ಸ್ಟಾಲ್ ಆಲ್ ದೋಸ್ ಥಿಂಗ್ಸ್. ಓಕೆ, ಆಲ್ ದಿ ಬೆಸ್ಟ್ ನಿಮಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಕ್ಕೆ. ತುಂಬಾ ಜನರಲ್ಲಿ ತುಂಬಾ ಟ್ಯಾಲೆಂಟ್ ಇರುತ್ತೆ, ಅಂದ್ರೆ ಅಡುಗೆ ಮಾಡುವಂಥದ್ದು ಇರ್ಬೋದು, ಉಪ್ಪಿನಕಾಯಿ ಮಾಡೋದ್ರಲ್ಲಿ ತುಂಬಾ ಜನರು ಹುಷಾರಾಗಿರ್ತಾರೆ, ಸೊ ಹಾಗೆ ಹಪ್ಪಳ ಮಾಡುವಂಥ. ಸೊ ಅಂತ ಸಣ್ಣ ಪುಟ್ಟ ಒಂದು ಕಲೆಗಳನ್ನ, ಸಣ್ಣ ಪುಟ್ಟ ಒಂದು ವಿದ್ಯೆನೇ ಒಂದು ಮುಂದೆ ಬದುಕಿಗೆ ರೀತಿ ಅಥವಾ ಮಾರ್ಗವನ್ನಾಗಿ ತೆಗೆದುಕೊಂಡು ಹೋಗುವಂತ ಒಂದು ಚಾಲಾಕಿತನ ಇರಬೇಕಷ್ಟೇ. ಬೆಂಗಳೂರು ಅಂತ ಸಿಟಿಲಿ ಇದು ಅವಶ್ಯಕತೆ ಇದೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ತುಂಬಾ ಜನ ಜಾಬ್ ಹೋಲ್ಡರ್ಸ್ ಇರ್ತಾರೆ, ಗಂಡ ಹೆಂಡತಿ. ಸೊ ಅಂತ ಕುಟುಂಬಕ್ಕೆ ಇದು ತುಂಬಾನೇ ನೆರವಾಗುತ್ತೆ. ಈ ಒಂದು ಸ್ಟೋರಿ ನಿಮಗೂ ಕೂಡ ಸ್ಫೂರ್ತಿ ನೀಡಲಿ ಅಂತ ಹೇಳ್ತಾ ಇವತ್ತಿನ ಸುಹಾಸನೆ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.